ಕೋಲಾರ ಜಿಲ್ಲೆ 75ನೇ ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅದ್ಧೂರಿಯಾಗಿ ಕೋಲಾರ ಜಿಲ್ಲೆಯ ಇತಿಹಾಸದಲ್ಲಿ ಇಷ್ಟು ಅದ್ಧೂರಿಯಾಗಿ 75ನೇ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಮಾಡಿದ್ರೆ ಇದೇ ಪ್ರಥಮ ಅಂತ ಹೇಳೋದು ತಪ್ಪಾಗಲ್ಲ. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಶ್ರಮ ವಹಿಸಿರ್ತಕ್ಕಂತಹ ನಮ್ಮ ಈ ಭಾಗದ ಮುಖಂಡರುಗಳು, ನಮ್ಮ ಸಂಸದರು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಎಸ್ ಪಿ ಅವರು ಎಲ್ಲರೂ ಸಹ ಸುಮಾರು ಒಂದು ವಾರಗಳಿಂದ ಸಿಇಒ ಭಾಳ ಶ್ರಮಪಟ್ಟು ಇವತ್ತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಸಹ ನನ್ನ ಧನ್ಯವಾದ. ಫ್ಲ್ಯಾಗು ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಕ್ಷಣಾ ಇಲಾಖೆಯಿಂದ ಪುಷ್ಪ ನಮನ ಒಂದು ಕಾರ್ಯಕ್ರಮನ ನಾವು ಏರ್ಪಡಿಸಿದ್ದೀವಿ. ಅದು ಹೆಲಿಕಾಪ್ಟರ್ ಮೂಲಕ ಭಾಳ ವಿಶೇಷ, ಭಾಳ ಸಂತೋಷವೂ ಆಗ್ತಾ ಇದೆ. ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದೋ ಒಂದು ಖಾಸಗಿ ಹೆಲಿಕಾಪ್ಟರ್ನ ತಂದು ಇವತ್ತು ಈ ಕಾರ್ಯಕ್ರಮನ ಪುಷ್ಪ ನಮನ ಮಾಡಿದರೆ ಅದು ಖಾಸಗಿ ಕಾರ್ಯಕ್ರಮ. ಆದರೆ ಕೇಂದ್ರ ಸರ್ಕಾರದಿಂದ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ರಕ್ಷಣಾ ಇಲಾಖೆಯ ಒಂದು ಹೆಲಿಕಾಪ್ಟರ್ನ ತರಿಸಿದ್ದಕ್ಕೆ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಸಂಸದರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ 75ನೇ ವರ್ಷದ ಒಂದು ಅಮೃತ ಮಹೋತ್ಸವದ ದಿನ ಬೆಂಗಳೂರು ನಗರಕ್ಕೆ ಇಷ್ಟು ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಕೋಲಾರ ಜಿಲ್ಲೆ ಭಾಳಷ್ಟು ಮಹನೀಯರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಇಂಥ ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಸಚಿವನಾಗಿ ಇವತ್ತು ಈ ಕಾರ್ಯಕ್ರಮ ಮತ್ತು ಏನು ಇಷ್ಟು ದೊಡ್ಡ ಧ್ವಜ, ಬಹುಶಃ ಎಲ್ರಿಗೂ ಇಂಥ ಅದೃಷ್ಟ ಸಿಗಲ್ಲ, ಬಹುಶಃ ಅದು ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ.